ಸಿದ್ದರಾಮಯ್ಯ ಬಂದಿದ್ದೆ ಬಿ ಜೆ ಪಿಯವ್ರಿಗೆ ನುಂಗಲಾಡೋ ತುಟ್ಟು ಇತ್ಲ ಕಡೆ ಅವನು ಅವನ ಮೇಲೆ ಕೇಸುಗಳಿದ್ರೆ ಕೇಸುಗಳು ಹಾಕಿ ಹಾಕೋದಿಕ್ಕೆ ಆಗೋದಿಲ್ಲ ಅಂತ ಯಾವ್ದಾದ್ರು ಒಂದು ತೋರಿಸಿ ಯಾವುದಾದ್ರು ಸರ್ಕಾರ ಭ್ರಷ್ಟಾಚಾರ ಇಲ್ದಿರ 100% ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ದೆ. ಇದು ಮೋದಿನೇ ಆಗಲಿ ಬಿ ಜೆ ಪಿ ಬಂದಿಲ್ಲ ಪಬ್ಲಿಕ್ ಏನು ಕೊಟ್ಟಿದೆ ಹೇಳಿ, ದೇ ಆರ್ ಗಿವನ್ ನಥಿಂಗ್. ಯಾವ ಗೌರ್ಮೆಂಟ್ ಹೆಚ್ಚು ಮಾಡಿಲ್ಲ ಅಂತೇಳಿ 10 ರೂಪಾಯಿ 20 ರೂಪಾಯಿ ಯಾವ ಗೌರ್ಮೆಂಟ್ ಆದರೂ ಇವಾಗ ಬಿ ಜೆ ಪಿ ಬಂದಮೇಲೆ ಬಿ ಜೆ ಪಿ ಏನು ಹೆಚ್ಚು ಮಾಡಿಲ್ವಾ? ಅವ್ರು ಸರ್ವೈವ್ ಆಗೋದಕ್ಕೆ ಈ ಮೋದಿನ ಸ್ವಲ್ಪ ಕೆಳಗೆ ಮಾಡಲಿಕ್ಕೆ ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡಿದ್ರು. ದ್ಯಾಟ್ ಹ್ಯಾಸ್ ಬಿನ್ ದೇ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಅಷ್ಟೊಂದು. ಸಿದ್ದರಾಮಯ್ಯ ಈಸ್ ಎ ರೈಟ್ ಕೇಪಬಲ್ ಪರ್ಸನ್. ಸರ್, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ತುಂಬ ಜನ ಹೇಳ್ತಾರೆ, ಏನು ಅನಿಸುತ್ತೆ ನಿಮಗೆ? ನನ್ನ ಪ್ರಕಾರವಾಗಿ ಎಲ್ಲ ಪಾರ್ಟಿಗಳಿದ್ದಾಗಲೂ ಭ್ರಷ್ಟಾಚಾರ ಅನ್ನೋದು ಇದೆ. ಯಾವತ್ತಾದರೂ ಇಲ್ಲ ಅಂತ ಹೇಳಿಬಿಟ್ಟಿದೆ ಯಾರಾದರೂ ಹೇಳಿ, ನಾನು ಬೇಕಾದರೆ ನಾನು ಹೇಳ್ತೀನಿ ಬೇಕಾದ್ರೆ ಮತ್ತೆ. ನನ್ನ ಕನಸಿದ್ದು ಅಷ್ಟನ್ನು ನಾನು. ಬಟ್ ಇವಾಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಅಂದರೆ ಮೊದಲಿದ್ದಕ್ಕಿಂತ ಜಾಸ್ತಿ ಆಗಿದೆ. ಆ ಥರ ಏನಿಲ್ಲ ಮೇಡಮ್. ಇವಾಗ ಕಾಂಗ್ರೆಸ್ ಹೇಳ್ತೀನಿ ನೋಡಿ, ಕಾಂಗ್ರೆಸ್ ಬಂದಿರೋದು ಸರ್ವೈವಲ್ ಆಫ್ ಎಕ್ಸಿಸ್ಟೆನ್ಸ್. ಈ ಮೋದಿ ಬಂದಿದ್ದೆ ಅಪೋಸಿಷನ್ ಲೀಡರ್ಸ್ನೆಲ್ಲ ತೆಗೆದುಕೊಂಡ್ಬಂದಿದ್ದೆ ಜೈಲಿನಲ್ಲಿ ಹಾಕ್ತಿದ್ದಾನೆ ಅಥವಾ ಇನ್ಕಮ್ ಟ್ಯಾಕ್ಸ್ ರೈಡು. ಇವಾಗ ಕೇಜ್ರಿವಾಲ್ ಬಂದು ಏನು ಟೆರರಿಸ್ಟ್ ಅವನಂತ ನನಗೆ ಕೇಳಿ. ಈಸ್ ಎ ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್ನ ಹೋಗಿದ್ದೆ ನೀನು ಜೈಲಿಗೆ ಹಾಕಿಬಿಟ್ಟಿದ್ದೆ, ಅವ್ನಿಗೆ ಬೇಲ್ ಕೂಡ ಕೊಡ್ದಿದ್ದಂಗೆ, ಅವ್ನು ಮಾಡೋದಕ್ಕೆ ಅಂಥ ತಪ್ಪು ಕೆಲಸ ಏನು ಮಾಡಿದ್ದ ನೀವು ಹೇಳಿ. ನನಗನ್ಸೋದು ಅಂತ. ಇನ್ನೊಂದು, ಇವಾಗ ಈ ಸರ್ಕಾರ ಬಂದ ಮೇಲೆ ಒಂದಷ್ಟು ಯೋಜನೆಗಳನ್ನ ಕೊಟ್ಟರು. ನಿನ್ನೆ ನೋಡಿರ್ತೀರಿ, ನೀವು ಪೇಪರ್ ನೋಡಿರ್ತೀರಾ, ನಿನ್ನೆ ಬಸ್ ದರ 10-20% ಜಾಸ್ತಿ ಮಾಡ್ತಿದ್ದಾರೆ. ಶಕ್ತಿ ಯೋಜನೆಯಿಂದ ಲಾಸ್ ಆಗ್ತಾ ಇದೆ, ದುಡ್ಡು ಬರ್ತಾ ಇಲ್ಲ, ಬಸ್ ಏನೇ ಸರ್ ಇದು ಸಾರಿಗೆ ಇದು ನಡ್ಸ್ಕೊಳೋದಕ್ಕೆ ಬರ್ತಾ ಇಲ್ಲ ಅಂತ ದರನ ಜಾಸ್ತಿ ಮಾಡ್ತಿದ್ದೆ. ಅದು ಎಷ್ಟು ಮಾಡಕ್ಕೆ ಸರಿ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್, ಯಾವ ಗೌರ್ಮೆಂಟ್ ಹೆಚ್ಚು ಮಾಡಿಲ್ಲ ಹೇಳಿ. ಯಾವ ಗೌರ್ಮೆಂಟ್ ಹೆಚ್ಚು ಮಾಡಿಲ್ಲ ಅಂತೇಳಿ 10-20 ರೂಪಾಯಿ ಯಾವ ಗೌರ್ಮೆಂಟ್ ಆದರೂ ಇವಾಗ ಬಿ ಜೆ ಪಿ ಬಂದ್ಮೇಲೆ ಬಿ ಜೆ ಪಿ ಏನು ಹೆಚ್ಚು ಮಾಡಿಲ್ವಾ? ಬಿಜೆಪಿ ಜಾಸ್ತಿ ಮಾಡಿಲ್ವಾ ಅಂತ ನಾನು ಹೇಳ್ತಿಲ್ಲ, ಯಾಕಂದ್ರೆ ಈ ಸರ್ಕಾರ ಬಂದು 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿತು. ಇವಾಗ ಅದಕ್ಕೆ ಅದು ಜನಗಳಿಗೆ ತಲುಪ್ತಾನೂ ಇಲ್ಲ. ಪ್ರತಿ ಬೆಳಗ್ಗೆ ಎದ್ದ್ರೆ ಸಾಕು ಯಾವ್ದಾದ್ರೂ ಒಂದು ಪ್ರೈಸ್ ಜಾಸ್ತಿ ಆಗ್ತಾನೆ ಇದೆ. ಸೊ ಅವರು ಅನೌನ್ಸ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿರಲ್ವಾ ಅಂತ? ನನಗೆ ಅವರು ಸರ್ವೈವಲ್ ಆಫ್ ಎಕ್ಸಿಸ್ಟೆನ್ಸ್ ಮೇಡಮ್. ಕಾಂಗ್ರೆಸ್ ಅದು ಕೊಡದಾ ಇದ್ರೆ ಅವ್ರು ಬರ್ತಿರ್ಲಿಲ್ಲ ಅಂತ. ಅವ್ರು ಸರ್ವೈವ್ ಆಗೋದಕ್ಕೆ ಈ ಮೋದಿನ ಸ್ವಲ್ಪ ಕೆಳಗೆ ಮಾಡಲಿಕ್ಕೆ ಅವ್ರು ಏನೋ ಒಂದು ಪ್ಲ್ಯಾನ್ ಮಾಡಿದ್ರು. ದ್ಯಾಟ್ ಹ್ಯಾಸ್ ಬಿನ್ ದೇ ಹ್ಯಾವ್ ಬಿನ್ ಸಕ್ಸಸ್ಫುಲ್ ಅಷ್ಟೊಂದು. ಅದನ್ನು ನಾವು ತಪ್ಪಿಡಿಯೋದಕ್ಕೆ ಆಗೋದಿಲ್ಲ ಅಂತ ನಾನು. ಬಿಕಾಸ್ ಇವಾಗ ನಾನೇ ಒಬ್ಬ ನಾನು ಮುಂದೆ ಬರಬೇಕಾಗಿತ್ತು, ಇನ್ನೊಬ್ಬರು ಕಾಲು ಕೆಳಗಡೆ ತುಳಿದುಬಿಟ್ಟೆ ನಾನು ಬರಬೇಕಾಗಿತ್ತಂತ. ಅಷ್ಟೊಂದು ಇದಿಲ್ಲ ಅಂತ. ಇವಾಗ ಮೋದಿ ಬಂದಿದ್ದೆ, ಮೋದಿನೇ ಆಗಲಿ ಬಿ ಜೆ ಪಿ ಬಂದಿಲ್ಲ, ಪಬ್ಲಿಕ್ ಏನು ಕೊಟ್ಟಿದೆ ಹೇಳಿ. ದೇ ಹ್ಯಾವ್ ಗಿವನ್ ನಥಿಂಗ್. ಅದಕ್ಕೆ ಅದ್ರ ಬದಲು ದುಡ್ಡು ಎಲ್ಲರ ಹತ್ರ ನಮ್ಮ ಹತ್ರ ಕಿತ್ಕೊಂಡು ತಿಂದಿದೆ. ಇವಾಗ ಸೀನಿಯರ್ ಸಿಟಿಸನ್ಗೆ 2014 ಅಂದದ್ದು ನನಗೆ ಬಂದಿದ್ದೆ 9.5% ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು. ಇವಾಗ ಬಂದಿದೆ, ಇವಾಗ ಲಾಸ್ಟ್ ಇಯರೇ ಆಗಲಿ ಇದೇ ಆಗಲಿ, ಇವಾಗ ಎಷ್ಟಿದೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದಿದೆ? 6.5-7.5 ಅಂತ ಗೌರ್ಮೆಂಟ್ ಇದ್ರಲ್ಲಿ ಕೇಳಿದ್ರೆ 7% ಅಂತ ಹೇಳ್ತಾರಂತ. ನಾನು ನಾವು ಬದುಕೋದು ಹೆಂಗೆ? ಇನ್ಫ್ಲೇಷನ್ ಏನು ಕಡಿಮೆ ಇದೆಯಾ? ಇವಾಗ ಒಂದು ತೆಗೆದುಕೋಬೇಕು ಅಂತ ಹೇಳಿದ್ದಿತ್ತು ಅಂದರೆ ಇವತ್ತು ಒಂದು ತೆಗೆದುಕೋಬೇಕಂದ್ರೆ ಇವತ್ತು ರೋಡ್ ನೋಡಿರೋ ರೇಟು ಇನ್ನೊಂದು ಹೆಚ್ಚಾಗಿ ಇರ್ತೈತೆ. ಅವ್ನು ಬದುಕೋದು ಹೆಂಗೆ ಹೇಳಿ ಹೇಳಿದ್ರು. ನಾನು ಕೇಳ್ತಿರೋದು ಏನಂದ್ರೆ, ಅವಾಗ ನಾನು ಯಾವ ಸರ್ಕಾರದ ಪರನು ಮಾತಾಡ್ತಿಲ್ಲ, ಇವಾಗ ನಾನು ಹೇಳ್ತಿರೋದು ಏನಂದ್ರೆ ಪ್ರತಿನಿತ್ಯ ಒಂದಲ್ಲ ಒಂದು ಹಾಲು ಇರ್ಬೋದು, ತರಕಾರಿ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಬೆಳಗ್ಗೆ ಇದ್ರೆ ಸಾಕು ಜಾಸ್ತಿ ಇದ್ರೆ ಸಾಮಾನ್ಯ ಜನ ಬದುಕೋದು ಹೇಗೆ ಅನ್ಸುತ್ತೆ? ಸಾಮಾನ್ಯ ಬದುಕ್ಲೇಬೇಕಂತ ಸರ್ವೆ. ಇವಾಗ ಅವತ್ತಿರೋ ರೇಟ್ ಇವತ್ತಿರೋದಿಲ್ವಲ್ಲ. ಇವಾಗ ಅವಾಗ ಕೊಡ್ತಿರೋದು ಟಿಕೆಟ್ ಬಂದಿದ್ದೆ, ನಾನು ಹೋಗ್ತಿರೋದು ಟಿಕೆಟ್ಗೆ 75 ಪೈಸೆಗೆ ಹೋಗ್ತಿದ್ದೆ. ಇವಾಗ ಎಷ್ಟಿದೆ? 300-400 ರೂಪಾಯಿ ಇದೆ ಆಗಿದೆ ಅಂತ. ರೇಟ್ ರೈಸ್ ಆಗಿಲ್ವಾ? ದಟ್ ಈಸ್ ಕಾಮನ್. ಈ ಎಲ್ಲರೂ ಗೌರ್ಮೆಂಟ್ ಬಂದಾಗ ಅವರು ಒಂದು ಇವಾಗ ಒಂದು ವರ್ಷ ಆಯ್ತಲ್ಲ ಅಂತ ನಾನು. ಇವಾಗ ಇತ್ತು ಎಲೆಕ್ಷನ್ಸ್ ಎಲ್ಲ ಆಯಿತು, ಯಾವುದು ಎಮ್ ಪಿ ಎಲೆಕ್ಷನ್ಸ್ ಎಲ್ಲ ಆಯ್ತಂತ. ಅದಕ್ಕೋಸ್ಕರ ಅವ್ರು ಸ್ವಲ್ಪ ಸ್ವಲ್ಪ ರೈಸ್ ಮಾಡ್ತಾರಂತ. ನಾನು ಅವ್ರು ಇಲ್ಲದಾದ್ರೆ ಅವ್ರದ್ದು ಹೌದೇ ಕ್ಯಾನ್ ಸರ್ವೈವ್? ರೈಸ್ ಮಾಡೋದಿಕ್ಕಂದ್ರೆ ಇರೋದನ್ನೇ ಬಳಸ್ಕೊಂಡಿದ್ರೆ ಹಾಕ್ತಿ ಯೋಚನೆ. ದೇ ಹ್ಯಾವ್ ಟು ಸರ್ವೈವ್. ನೋ ಸರ್, ನಾನು ಹೇಳ್ತೇನೆ. ಫಸ್ಟ್ ಇಟ್ ಸೆಲ್ಫ್ ಓನ್ಲಿ ಐ ಟೋಲ್ಡ್ ಯು ದೇ ಹ್ಯಾವ್ ಟು ಸರ್ವೈವ್. ಫಸ್ಟ್ ಪಾಯಿಂಟ್ ಇವಾಗ ನೀನು ಹೇಳ್ತೀನಲ್ಲ, ಇವಾಗ ಕೇಜ್ರಿವಾಲ್ ಬಂದಿದ್ದೆ ತೆಗೆದುಕೊಂಡು ಚೀಫ್ ಮಿನಿಸ್ಟರ್ ತೆಗೆದುಕೊಂಡು ಬೈಲ್ ಕೊಡ್ದಿರೆ ಅವ್ನು ನಂತ ಸಾಯ್ತದಕ್ಕೆ ಏನಕ್ಕೆ? ಅವ್ರಿಗೇನೋ ನೀನು ಹ್ಯಾಂಗ್ ಮಾಡ್ತೀಯಾ ಅಥವಾ ಏನಂತ ಕರಪ್ಟ್ ಕೆಲಸ ಮಾಡಿದ್ದಾನೆ ಅದಾದ್ರೂ ಹೇಳಿ ಅಂತ. ನೀನು ಅಕಸ್ಮಾತ್ ಏನಾದರೂ ಮಾಡಿದ್ದಿತ್ತು ಅಂದರೆ ಅವ್ನು ಜೈಲಿಗೆ ಹಾಕೋದು ಚೀಫ್ ಮಿನಿಸ್ಟರ್ ಆಗಿರೋನು, ಅವ್ನು ಜೈಲಿಗೆ ಹಾಕೋದು ಅಥವಾ ನೇಣ್ತ ನೇಣ್ತ ನೇಣ ನೇಣ್ ಎತ್ತಬೇಕು ಅಂದರೆ ಅವ್ನಿಗೆ ಎಷ್ಟೊತ್ತು ಬೇಕು? ಅವ್ನು ಹಿಡಿಯೋದು ಎಷ್ಟೊತ್ತು ಅಂತ ನಾನು
ಅವನೇನು ಓಡೋಗೋದಿಲ್ವಲ್ಲ ಇಂಡಿಯಾ ಬಿಟ್ಟು, ಅದೇನು ಮೋದಿನೇ ಆಗಲಿ ಇವ್ರ ಥರ ಆಗಲಿ ಓಡೋ ಪೊಜಿಷನ್ ಇಲ್ವಲ್ಲ ಅವ್ರಂತ ನಾನು ನನ್ಗನ್ಸಿದ್ ನಾನು ಹೇಳ್ತೀನಿ ಅಷ್ಟೇ. ಅದೇ ನಿಮ್ಮ ಪ್ರಕಾರ ಹೇಳ್ತಿರೋದು ಇವಾಗ ಏನು ಸರ್ಕಾರ ಬೆಳಿಬೇಕು ಸರ್ವೇವ್ ಆಗ್ಬೇಕು ಒಂದು ಪಕ್ಷ ಅಂತಂದ್ರೆ ಪ್ರತಿನಿತ್ಯ ಪ್ರೈಸ್ ಗಳನ್ನ ಜಾಸ್ತಿ ಮಾಡಿದ್ರೇನೆ ಅವ್ರು ಸರ್ವೇವ್ ಆಗೋಕ್ಕಾಗೋದು ಅಂತ ಹೇಳಿದ್ರೆ ಅವ್ರು ಮಾಡ್ಲೇಬೇಕು ಮೇಡಮ್. ಆದ್ರೆ ಇವಾಗ BJP ಗೌರ್ಮೆಂಟ್ ಮಾಡಿಲ್ಲ ಹೇಳಿ ನನಗೆ ಹೇಳಿ. ಇವಾಗ ಹತ್ತು ವರ್ಷದಿಂದ ನೀನು BJP ನಮ್ಮ ಇದರಲ್ಲಿ ಇದರಲ್ಲಿತ್ತಂತ ನಾನು. ಇವಾಗ JDS ಮಾಡಿಲ್ವಾ, BJP ಮಾಡಿಲ್ವಾ, ಕಾಂಗ್ರೆಸ್ ಮಾಡಿ, ಯಾವ್ದು ಮಾಡಿಲ್ಲ ಹೇಳಿ ಅಂತ. ಅಟ್ಲೀಸ್ಟು ಇವರು ಈ ಕಾಂಗ್ರೆಸ್ನವರು ಅಟ್ಲೀಸ್ಟು ಪಬ್ಲಿಕ್ಗೆ ಬಡವರಿಗೆ ಏನೋ ಒಂದು ಸ್ವಲ್ಪ ಕೊಡ್ತಿದೆ. ಇಟ್ ಈಸ್ ನಿಮಗೇನು ವಿಸಿಬಲ್ ಆಗ್ತಿದೆ, ಅದು ವಿಸಿಬಲ್ ಆಗ್ತಿದೆ ಅಂತಲೂ. ಬೇರೆಯವ್ರು ಕೊಡೋದಂತ ನಿಮ್ಗೆ ವಿಸಿಬಲ್ ಕೂಡ ಆಗೋದಿಲ್ಲ. ಇವಾಗ ಮೋದಿ ಕೊಡೋದು ಬಂದಿದ್ದೆ ಅಂತಲೂ, ಇವಾಗ ಜಿಯೋಗೆ ಆಗಲಿ ಇದೇ ಆಗಲಿ ಎಷ್ಟೊಂದು ಕನ್ಸೆಷನ್ ಕೊಡ್ತಾನಂತಲೂ. ಇವಾಗ ನಮ್ಮ ಫ್ಯಾಕ್ಟ್ರಿನೇ ಆಗಲಿ ಅಂತಲೂ, ನಮ್ಮ ಫ್ಯಾಕ್ಟ್ರಿ 23 ವರ್ಷ ನಾನು ಕೆಲಸ ಮಾಡಿದ್ದೀನಿ, ಅದು ಪ್ರೈವೇಟೈಸೇಷನ್ ಮಾಡ್ತಿದ್ದಾನೆ. ಇವನೇನು ಕಟ್ಸದ್ನ ಇಂದಿರಾ ಗಾಂಧಿಯವ್ರು ಕಟ್ಸಿರೋದು ಅದಂತಲೂ, ಇವನೇನು ಕಟ್ಸದ್ನ ಅಂತಲೂ. ಸುಮಾರು 30-30 ಕಿಲೋಮೀಟರ್ ರೇಡಿಯಸ್ ಇದೆ ಅಂತಲೂ ಆ ಕಂಪ್ನಿನ ಇವನಿಗೆ ಯಾವ ಕೊಟ್ಟ ರೈಟು ಮಾರೋದಿಕ್ಕಂತ ನಾನು. ಪ್ರೈವೇಟ್ನವ್ರು ಮಾಡಿಬಿಟ್ರೆ ಅವನಿಗೆ ಉದ್ಧಾರ ಆಗ್ಬಿಡ್ತಾನೆ, ಗೌರ್ಮೆಂಟ್ನವ್ರು ಇಲ್ಲದ್ರೆ ಮಾಡೋದಿಲ್ಲ ಕೆಲಸಗಳು ಮಾಡೋದಿಲ್ಲ ಅಂತ ನಾನು. ಇವಾಗ ನಾನು ಅಲ್ಲಿ ಕೆಲಸ 23 ವರ್ಷ ಮಾಡಿದ್ದೀನಿ ಬಿಕಾಸ್ ಐ ಆಮ್ ಸರ್ವೈವಿಂಗ್, ಬಿಕಾಸ್ ಆ ಫೈನಾನ್ಷಿಯಲ್ ಪೊಸಿಷನ್ ಅವ್ರು ನಮಗೆ ಕೊಟ್ಟಿರೋದಕ್ಕೋಸ್ಕರ ನಾವು ಸರ್ವೈವ್ ಆಗ್ತಿದ್ದೀವಿ. ಪ್ರೈವೇಟ್ನಲ್ಲಿ ಇದ್ದಿದ್ರೆ ನಮಗೆ 4 ದಿವಸ ಇಟ್ಕೊಳ್ತಾರೆ, 5 ದಿವಸ ಆ ಜಗಳಕ್ಕೆ ದಬ್ಬುತ್ತಾರೆ ಅಂತ. ಇನ್ನೊಂದು, ರಾಜ್ಯ ಸರ್ಕಾರ ಬಂದು ವರ್ಷದ ಮೇಲೆ 3 ತಿಂಗಳು ಆಗಿದೆ, ಬಂದ ಮೇಲೆ ಏನೇನು ಚೇಂಜಸ್ ಆಯ್ತು ನಮ್ಮ ರಾಜ್ಯದಲ್ಲಿ, ಏನೇನು ಪ್ಲಸ್ ಆಯ್ತು ಏನೇನು ಮೈನಸ್ ಆಯ್ತು ಅಂತ ಅನ್ಸುತ್ತೆ? ನನಗೆ ಅಷ್ಟೊಂದು ಇದಿಲ್ಲ ಅಂತ ನಾನು ಅದ್ರ ಬಗ್ಗೆ ಹೇಳೋದಕ್ಕಂತ ನಾನು. ಬಟ್ ದೇ ಆರ್ ಡೂಯಿಂಗ್ ವೆರಿ ವೆಲ್. ಇವಾಗ ಒಂದು ಹೇಳ್ತೀನಿ ನೋಡಿ, ಸಿದ್ದರಾಮಯ್ಯ ಈಸ್ ಎ ರೈಟ್ ಕೇಪಬಲ್ ಪರ್ಸನ್, ಅರ್ಥ ಆಯ್ತಾ ಅಂತ ನಾನು. ಒಬ್ಬ ಮಠಾಧೀಶ್ವರ ಬಂದಿದ್ದೆ ಅವಳನ್ನ ಇಳಿಸು ಅನ್ನೋದಕ್ಕೆ ಅವ್ನು ಯಾವಾಗ ರೈಟ್ ಇದೆ ಅವನಿಗೆ? ಅದು BJP ಅವ್ರು ಮಾಡೋ ಕುತಂತ್ರಗಳು ಅವೆಲ್ಲ ಅಂತ ನಾನು. ಇವಾಗ BJP ಸಿದ್ದರಾಮಯ್ಯ ಬಂದಿದ್ದೆ BJP ಅವ್ರಿಗೆ ನುಂಗಲಾಡ ತುಟ್ಟು ಇತ್ಲ ಕಡೆ ಅವನು ಅವನ ಮೇಲೆ ಕೇಸುಗಳಿದ್ರೆ ಕೇಸುಗಳು ಹಾಕೋದಿಕ್ಕೆ ಆಗೋದಿಲ್ಲ ಅಂತ ನಾನು, ಬಿಕಾಸ್ ಈಸ್ ಎ ರೈಟ್ ಪರ್ಸನ್ ಅಂತ. ಯಾಕೆ ಎಷ್ಟೊಂದು ಜನ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತ ಎಲ್ಲರೂ, ಯಾವ ಸರ್ಕಾರ ಭ್ರಷ್ಟಾಚಾರ ಇಲ್ಲ ಹೇಳಿ ನನಗೆ ಹೇಳಿ ಅಂತ. ಯಾವ್ದಾದ್ರು ಒಂದು ತೋರಿಸಿ ಯಾವ್ದಾದ್ರು ಸರ್ಕಾರ ಭ್ರಷ್ಟಾಚಾರ ಇಲ್ದಿರ 100% ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ದೆ. ಇನ್ನೊಂದೇನು ಗೊತ್ತಾ, ಜನಗಳು 1-2 ವರ್ಷ ಹಿಂದದ್ದು ಯಾವ್ದು ನೆನ್ಸ್ಕೊಳ್ಳಲ್ಲ, ಇವತ್ತಿಂದ ಏನಿರುತ್ತೆ ಅದನ್ನ ನೆನ್ಸ್ಕೊಳ್ತಾರಲ್ವಾ. ಇವಾಗ ನಮ್ಗೆ ಇರೋ ಸರ್ಕಾರದ ಬಗ್ಗೆ ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ? ಆತರ ಆಗೋದಿಕ್ಕೆ ನಾನು ಹೇಳ್ತಿಲ್ಲ ಅಂತ. ಇವತ್ತಿನ ಬಗ್ಗೆ ನೀವು ಕಂಪ್ಲೀಟ್ ಹಿಂದಿಂದೆಲ್ಲ ತೆಕ್ಕೋಬೇಕಂತ. ಇವತ್ತಿನ ಬಗ್ಗೆ ನೋಡೋದಿಕ್ಕಾದ್ರೆ ಹೆಂಗಾತೈತೆ ಮೇಡಮ್ ಅಂತ ನಾನು. ನಾನು ಹೇಳ್ತೀನಿ, ನೀವು ಚಿಕ್ಕ ವಯಸ್ಸಿಂದ ನೀವು ಇದ್ದೀರ ಅಂತ. ಯಾವ ಗೌರ್ಮೆಂಟು ನಿಮಗೆ ಇರೋ ರೇಟ್ಗಿಂತ ಕಡಿಮೆ ಮಾಡಿದೆ ನನಗೆ ಹೇಳಿ, ಒಂದು ಹೇಳಿ, ಒಂದು ಇನ್ಸ್ಟೆನ್ಸ್ ನನಗೆ ಕೊಡಿ. ಇವಾಗ ಸೂರ್ಯ ಅನಕ್ಕೆ ಅಂತ ಕಳಿಸ್ತಾನಂತ ನಾನು, ಚಂದ್ರಯಾನಕ್ಕೆ ಅಂತ ಹೇಳ್ತಾನೆ, ಕೋಟ್ಯಾದ ದುಡ್ಡುಗಳೆಲ್ಲ ಖರ್ಚಾಗ್ತೈತೆ ಅಂತ ನಾನು. ಇವಾಗ ರಾಮ ಮಂದಿರನ ಏನಕ್ಕೆ ಕಟ್ಟದೆ ಅಂತ ನಾನು, ಅವ್ರ ಸುತ್ತಮುತ್ತಲು ಇರೋ ಇದಂತೂ ಇರೋ ಜಮೀನುಗಳೆಲ್ಲ ಕಿತ್ಕೊಂಡ್ಬಿಟ್ಟ ಅಂತ ನಾನು. ಬಡವ್ರದ್ದು ಯಾರದು ಇರಲಿ ಮೋದಿ ಕಿತ್ಕೊಂಡ್ರು, ಆ ಸುತ್ತಮುತ್ತಲಲ್ಲಿ ಒಂದು MP ಕೂಡ ಗೆದ್ದು ಬರಲಿಲ್ಲ. ನೀವು ಸರ್ವೆ ಮಾಡೋದು ಕರೆಕ್ಟಾಗಿಲ್ವಾ ಹೇಳಿ ಅಂತ ನಾನು. ಇವಾಗ ಇವಾಗ ಅವರು ಜನಗಳು ನಿಮಗೆ ಜಮೀನು ಕಿತ್ಕೊಂಡಿದ್ದಿತ್ತು ಅಂದರೆ ನೀವು ಅವ್ನಿಗೆ ಓಟ್ ಹಾಕ್ತೀರಾ? ದಟ್ ಈಸ್ ಕಾಮನ್. ನಂದು ಅಷ್ಟೇ. ನಿಮ್ಮ ಪ್ರಕಾರ ಇವಾಗ ನಮ್ಮ ರಾಜ್ಯದಲ್ಲಿ ಇರುವಂತ ಸರ್ಕಾರ ಚೆನ್ನಾಗಿ ಹೋಗ್ತಿದೆ? ಇದಕ್ಕೆ ತಪ್ಪುಗಳು ಕಂಡುಹಿಡಿಯೋದಕ್ಕೆ ಬೇಕಾದಷ್ಟು ಇರ್ತೈತಿ, ಇರೋದಿಲ್ಲ ಅಂತಲ್ಲ ಅಂತ. ಬಟ್ ದಟ್ ಈಸ್ ನಾಟ್ ಎ ಮೇಜರ್ ಇಶ್ಯೂ. ಬೀಟ್ಲೆಸ್ ಕರ್ನಾಟಕ.